श्री बसव टीवी समस्त वीक्षक बंधु शरण शरणार्थी जय भीम अंबेडकर वाणी परिवर्तना गानयान कार्यक्रम के तमेलू मत आदर स्वागत भारत देश उन्नति कर्नाटक राज्य उन्नति श्रम अनेक महनीय कुरतु हाड़ू निम्गे मरियोदुंटे मैसूर दोरेया श्री नालवडी कृष्ण राजवडेया बहुजन आदिकवि हनसोगे सोमशेखर अवर ई सालुगळु निजक्कु भारत इतिहासदल्ले अच्चळियदंतह राज्यभारवन्न माडिदंतह श्री नालवडी कृष्णराज ओडेयरन्न मत्ते नेनपिसुवंत सालुगळु बंधुगळे तम्मेल्लरिगू गोत्तु मोदलु कर्नाटकक्के मैसूरु राज्य अंत करीता इद्दरु इवत्तु कर्नाटकदल्लि ई जन ಅನ್ನವನ್ನ ತಿನ್ನುತ್ತಾ ಇದ್ದರೆ ಶಿಕ್ಷಣವನ್ನ ಕಲಿತಾ ಇದ್ದರೆ ಈ ಭಾಗದ ಜನ ಕರ್ನಾಟಕದ ಜನ ಒಂದು ಉನ್ನತವಾದಂತ ಸ್ಥಾನಮಾನವನ್ನ ಗಳಿಸಿಕೊಂಡಿದ್ದರೆ ಅದು ಒಬ್ಬ ರಾಜನಿಗೆ ಸಲ್ಲುವಂತ ಗೌರವ ಮತ್ತು ಕೀರ್ತಿ ಅವರೇ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಒಂದೊಂದು ಸಹ ಮೈಲುಗಲ್ಲುಗಳು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ವಿದ್ಯುಚ್ಛಕ್ತಿಯನ್ನು ತಂದಂತ ಏಕಮಾತ್ರ ಮಾತೃಹೃದಯ ರಾಜ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂತ ರಾಜರನ್ನ ನೆನಪಿಸಿಕೊಳ್ಳತಕ್ಕಂತದ್ದು ನಮ್ಮ ನಿಮ್ಮ ಜವಾಬ್ದಾರಿ ನಿಮಗಿದೋ ಈ ಹಾಡನ್ನ ಕೇಳಿಸ್ತಾ ಇದ್ದೀನಿ ಮರಿಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ರಚನೆ ಆದಿಕವಿ ಹನಸೋಗೆ ಸೋಮಶೇಖರ್ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರ ಸರಿಗೆ ಮಾದರಿಯಾದ ರಾಜ ಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ
ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕನ್ನಂಬಾಡಿ ಕಟ್ಟೆಯೇ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕನ್ನಂಬಾಡಿ ಕಟ್ಟೆಯೇ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕನ್ನಂಬಾಡಿ ಕಟ್ಟೆಯೇ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮೊಟ್ಟ ಮೊದಲನೆಯ ಬಾರಿಗೆ ಕರ್ನಾಟಕದಲ್ಲಿ ಹೊಸ ಹೊಸ ಸಂಘಟನೆಗಳನ್ನು ಸೃಷ್ಟಿ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ KLE ಅಥವಾ ಒಕ್ಕಲಿಗರ ಸಂಘ, ಮುಸ್ಲಿಂ ಲೀಗ್ ಮತ್ತು ಅಸ್ಪೃಶ್ಯರಿಗೆ ಸಂಬಂಧಿಸಿದ ಹಾಗೆ ಅನೇಕ ಸಂಘಟನೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಷ್ಟೇ ಅಲ್ಲ ಬಂಧುಗಳೇ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬಣ್ಣ, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಬ್ಯಾಂಕು, ನವ ಮೈಸೂರುಗಳನ್ನು ಸೃಷ್ಟಿ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿನ ಜನಗಳ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಮೈಸೂರಿಗೆ ಬನ್ನಿ, ಮೈಸೂರಿನ ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಅನೇಕ ಹಾಸ್ಟೆಲ್ಗಳು, ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶವನ್ನು ಮಾಡ್ಕೋಬೇಕು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮೆಲ್ಲ ಸರ್ವಸ್ವವನ್ನು ಇಡೀ ನಾಡಿನ ಏಳಿಗೆಗೆ ತ್ಯಾಗವನ್ನು ಮಾಡ್ತಾರೆ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಕೇಳ್ಕೊಂಡು ಬರೋಣವೇ. ವಿರಾಮದ ನಂತರ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ದಿಟ್ಟ ಕಾನೂನುಗಳ ಮಾಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಹೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಹೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಹೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನವರೆಗೂ ಬೆಳಕನ್ನು ನೀಡಿದ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನವನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡುಪಿಟ್ಟು ರಾಜ ಋಷಿಯಾದ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರ ಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ
ರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಬಂಧುಗಳೇ ಭಾರತದ ಇತಿಹಾಸದಲ್ಲಿ ಮೀಸಲಾತಿಯ ಜನಕ ಎಂದು ಹೆಸರನ್ನು ಪಡ್ಕೊಂಡವರು ನಮ್ಮ ಛತ್ರಪತಿ ಶಾಹು ಮಹಾರಾಜರವರು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಪ್ರಾಂತ್ಯದ ರಾಜರಾಗಿದ್ದಂತಹ ಈ ನಮ್ಮ ಶಾಹು ಮಹಾರಾಜರವರು ಮೊಟ್ಟ ಮೊದಲನೆಯ ಬಾರಿಗೆ ಈ ದೇಶದ ಅಬ್ರಾಹ್ಮಣರಿಗೆ ಬ್ರಾಹ್ಮಣರಲ್ಲದ ಎಸ್ಸಿಗಳು ಎಸ್ಟಿಗಳು ಓಬಿಸಿಗಳು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮೊಟ್ಟ ಮೊದಲು 50% ಶೇಕಡ 50% ಮೀಸಲಾತಿಯನ್ನು ಕೊಡ್ತಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೆ ಇದಕ್ಕೆ ಪೂರಕವಾಗಿ ಒಂದು ಘಟನೆ ನಡೀತದೆ ಹೇಳಿ ಕೇಳಿ ಶೂದ್ರ ರಾಜರಾದಂತಹ ಛತ್ರಪತಿ ಶಾಹು ಮಹಾರಾಜರವರು ಪಂಚಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಸುತ್ತ ನಿಂತಿದ್ದಂತಹ ಬ್ರಾಹ್ಮಣ ಬಂಧುಗಳು ಅವರಿಗೆ ಮಂತ್ರಘೋಷವನ್ನು ಮಾಡ್ತಾ ಇರ್ತಾರೆ ಆದರೆ ಆ ಮಂತ್ರಘೋಷ ಶುದ್ಧವಾದಂತಹ ಮಹಾರಾಜನಿಗೆ ಹೇಳುವಂತಹ ಮಂತ್ರಘೋಷ ಆಗಿರಲಿಲ್ಲ ಅನ್ನೋದನ್ನು ಶಾಹು ಮಹಾರಾಜರವರ ಒಬ್ಬ ಬ್ರಾಹ್ಮಣ ಗೆಳೆಯರೇ ಪತ್ತೆ ಹಚ್ಚುತ್ತಾರೆ ಅವರು ಬಂದು ಹೇಳ್ತಾರೆ ನೀವು ಸ್ನಾನ ಮಾಡುವಾಗ ಮಂತ್ರವನ್ನು ಹೇಳೋ ಸಂದರ್ಭದಲ್ಲಿ ವೇದಕ್ಕೆ ತಕ್ಕ ಹಾಗೆ ವೇದದಲ್ಲಿರುವಂತೆ ಮಂತ್ರವನ್ನು ಹೇಳಲಿಲ್ಲ ನಿಮ್ಮ ಅರಮನೆಯ ಪುರೋಹಿತರು ಅಂತ ಕೇಳ್ತಾರೆ ರಾಜರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹೀಗೆ ಅಂಥೇಳಿ ಪುರೋಹಿತರನ್ನು ಕರೆದು ನನಗೆ ಯಾಕೆ ನೀವು ಶುಭವನ್ನು ಸೂಚಿಸುವ ವೇದದ ರೀತಿಯಲ್ಲಿ ಮಂತ್ರವನ್ನು ಹೇಳಲಿಲ್ಲ ಅಂತ ಕೇಳಿದಾಗ ಆ ಕುಲಪುರೋಹಿತರು ಹೇಳ್ತಾರೆ ನೋಡಿ ಸ್ವಾಮಿ ನಾವು ಮಂತ್ರವನ್ನು ಹೇಳುವುದು ಕ್ಷತ್ರಿಯ ರಾಜರಿಗೆ ಬ್ರಾಹ್ಮಣ ರಾಜರಿಗೆ ಬ್ರಾಹ್ಮಣರಲ್ಲದ ನೀವು ಕುಣುಬಿ ಮರಾಠರು ಅಂದರೆ ಕರ್ನಾಟಕದ ಕುರುಬರು ಕುರುಬ ಜಾತಿಗೆ ಸೇರಿದ ರಾಜ ನೀವು ನಿಮಗೆ ನಾವು ಮಂತ್ರ ಹೇಳುವಾಗ ಕ್ಷತ್ರಿಯರಿಗೆ ಅಥವಾ ಬ್ರಾಹ್ಮಣರಿಗೆ ಹೇಳುವಂಥ ಮಂತ್ರವನ್ನು ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ ರಾಜರಿಗೆ ಒಂದು ಕಡೆ ಸಿಟ್ಟು ಇನ್ನೊಂದು ಕಡೆ ಅವಮಾನ ಇನ್ನೊಂದು ಕಡೆ ನೋವಾಗುತ್ತೆ ಈ ಜಾತಿ ವ್ಯವಸ್ಥೆ ಎಂಬುದು ರಾಜನಾದ ನನ್ನಂಥವನನ್ನೇ ಬಿಟ್ಟಿಲ್ಲ ಅಂತ ಹೇಳಿದೆ ನನ್ನ ಈ ಆಸ್ಥಾನದಲ್ಲಿರುವಂತಹ ಇನ್ನೂ ಕೆಳವರ್ಗದವರು ಯಾವ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇರ್ಬೋದು ಅಂತ ಹೇಳಿ ಅವರು ಆ ದಿನದಿಂದ ತಮ್ಮ ಆಸ್ಥಾನವನ್ನು ಸುತ್ತಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅಸ್ಪೃಶ್ಯರು ಪರಿಶಿಷ್ಟ ಪಂಗಡದವರು ಶೂದ್ರ ಜಾತಿಯವರು ಜಾತಿಯ ಕಾರಣಕ್ಕೆ ಅವಮಾನದಲ್ಲಿ ನರಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಎಲ್ಲ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಶಿಕ್ಷಣವನ್ನು ಪಡೆದುಕೊಂಡಂಥ ಎಲ್ಲ ಸಮುದಾಯಗಳಿಗೆ ಸರ್ಕಾರಿಯಲ್ಲಿ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಸ್ವಾವಲಂಬನೆಯ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೊಟ್ಟ ಮೊದಲನೆಯ ಬಾರಿಗೆ ತನ್ನ ರಾಜ್ಯದ ಎಲ್ಲ ಜಾತಿ ಜನಾಂಗದವರಿಗೆ 50% ಶೇಕಡ 50% ಮೀಸಲಾತಿಯನ್ನು ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲು ಅಂದರೆ 1902 ಈ ದೇಶದ ಅಬ್ರಾಹ್ಮಣರಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಬಂಧುಗಳೇ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಬಗ್ಗೆ ಕೇವಲ ಭಾಷಣ ಮಾಡುವಂತಹ ಈ ಸಂದರ್ಭದಲ್ಲಿ ಈ ರಾಜ ಮಹಾರಾಜರುಗಳು ನಮ್ಮೆಲ್ಲರಿಗೂ ಮಾದರಿಯಾಗ್ತಾರೆ ಅವರು ಆ ದಿನ ಕಲ್ಪಿಸಿಕೊಟ್ಟಂತಹ ಮೀಸಲಾತಿಯ ಆ ಸವಲತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕರ್ನಾಟಕದಲ್ಲಿ ಕಲ್ಪಿಸಿಕೊಡೋಕ್ಕೆ ಸಾಧ್ಯ ಆಗುತ್ತೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಬರೆದಂಥ ಸಂವಿಧಾನದಲ್ಲಿ ಈ ಶಾಹು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ದಿನಗಳಲ್ಲಿ ತಂದಂಥ ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಮುಂದುವರಿಸಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಜಾತಿ ಜನಾಂಗವು ಕೂಡ ಸಮಾನತೆಯಿಂದ ಬದುಕುವಂಥ ಒಂದು ವ್ಯವಸ್ಥೆ ಕಲ್ಪಿತ ಆಗಿದ್ದರೆ ಅದಕ್ಕೆ ದೊಡ್ಡ ಕೊಡುಗೆ ನಮ್ಮ ಶಾಹು ಮಹಾರಾಜರವರು ಅಂಬೇಡ್ಕರ್ ವಾಣಿ ಪರಿವರ್ತನ ಗಾನಯಾನದಲ್ಲಿ ಈಗೊಂದು ಪುಟ್ಟ ವಿರಾಮ ವಿರಾಮದ ನಂತರ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ ಅಸ್ಪೃಶ್ಯರು ಪರಿಶಿಷ್ಟ ಪಂಗಡದವರು ಶೂದ್ರ ಜಾತಿಯವರು ಜಾತಿಯ ಕಾರಣಕ್ಕೆ ಅವಮಾನದಲ್ಲಿ ನರಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಎಲ್ಲ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಶಿಕ್ಷಣವನ್ನು ಪಡೆದುಕೊಂಡಂಥ ಎಲ್ಲ ಸಮುದಾಯಗಳಿಗೆ ಸರ್ಕಾರಿಯಲ್ಲಿ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಸ್ವಾವಲಂಬನೆಯ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೊಟ್ಟ ಮೊದಲನೆಯ ಬಾರಿಗೆ ತನ್ನ ರಾಜ್ಯದ ಎಲ್ಲ ಜಾತಿ ಜನಾಂಗದವರಿಗೆ 50% ಶೇಕಡ 50% ಮೀಸಲಾತಿಯನ್ನು ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲು ಅಂದರೆ 1902
ಈ ದೇಶದ ಅಬ್ರಾಹ್ಮಣರಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಬಂಧುಗಳೇ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಬಗ್ಗೆ ಕೇವಲ ಭಾಷಣ ಮಾಡುವಂತಹ ಈ ಸಂದರ್ಭದಲ್ಲಿ ಈ ರಾಜ ಮಹಾರಾಜರುಗಳು ನಮ್ಮೆಲ್ಲರಿಗೂ ಮಾದರಿಯಾಗ್ತಾರೆ. ಅವರು ಆ ದಿನ ಕಲ್ಪಿಸಿಕೊಟ್ಟಂತಹ ಮೀಸಲಾತಿಯ ಆ ಸವಲತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕರ್ನಾಟಕದಲ್ಲಿ ಕಲ್ಪಿಸಿಕೊಡೋಕ್ಕೆ ಸಾಧ್ಯ ಆಗುತ್ತೆ. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಬರೆದಂಥ ಸಂವಿಧಾನದಲ್ಲಿ ಈ ಶಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ದಿನಗಳಲ್ಲೇ ತಂದಂಥ ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಮುಂದುವರಿಸಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಜಾತಿ ಜನಾಂಗವೂ ಕೂಡ ಸಮಾನತೆಯಿಂದ ಬದುಕುವಂಥ ಒಂದು ವ್ಯವಸ್ಥೆ ಕಲ್ಪಿತ ಆಗಿದ್ದರೆ ಅದಕ್ಕೆ ದೊಡ್ಡ ಕೊಡುಗೆ ನಮ್ಮ ಶಾಹು ಮಹಾರಾಜರವರು. ಆ ಶಾಹು ಮಹಾರಾಜವರನ್ನು ನೆನಪಿಸಿಕೊಡ್ತಕ್ಕಂಥ ಒಂದು ಹಾಡನ್ನು ಕೇಳ್ಕೊಂಡು ಬರೋಣವೇ. ಆದರ್ಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು ಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು ಈ ನೆಲದ ಭಾಗ್ಯವು ಮೂಲ ಜನಕ್ಕೆ ಯೋಗ್ಯವು ಈ ನೆಲದ ಭಾಗ್ಯವು ಮೂಲ ಜನಕ್ಕೆ ಯೋಗ್ಯವು ಬಹುಜನರ ಬಾಳಿಗೆ ದಾರಿ ದೀಪವು ನಮ್ಮ ಬಹುಜನರ ಬಾಳಿಗೆ ದಾರಿ ದೀಪವು ಆದರ್ಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು ಪಂಚಕಲ್ಯಾಣಿಯ ಪರಂಪರೆಯ ಪಥದಲ್ಲಿ ಪಂಚಕಲ್ಯಾಣಿಯ ಪರಂಪರೆಯ ಪಥದಲ್ಲಿ ನಿಯತ್ತನು ತೊರೆದು ನಿಯಮವನ್ನು ಮುರಿದ ಪಂಚಕಲ್ಯಾಣಿಯ ಪರಂಪರೆಯ ಪಥದಲ್ಲಿ ನಿಯತ್ತನು ತೊರೆದು ನಿಯಮವನ್ನು ಮುರಿದ ವಿಪ್ರರನ್ನು ಕ್ಷಿಪ್ರದಿ ಚ್ಯುತಿಗೊಳಿಸಿ ಶೂದ್ರರೆದೆಯ ಸಮ್ಮತಿಸಿ ಪ್ರತಿಭೆಗಳ ಪ್ರೋತ್ಸಾಹಿಸಿ ಶೂದ್ರರೆದೆಯ ಸಮ್ಮತಿಸಿ ಪ್ರತಿಭೆಗಳ ಪ್ರೋತ್ಸಾಹಿಸಿ ಮನುವಾದವ ಮೆಟ್ಟಿ ನಿಂತ ವೀರ ಸಾಹಸಿ ಮನುವಾದವ ಮೆಟ್ಟಿ ನಿಂತ ವೀರ ಸಾಹಸಿ ಜೀವನದ ಜಯಕ್ಕೆ ಇವರನ್ನೇ ಅನುಸರಿಸಿ ನಮ್ಮ ಜೀವನದ ಜಯಕ್ಕೆ ಇವರನ್ನೇ ಅನುಸರಿಸಿ ಆದರ್ಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು ಅಂತಃಕರಣ ಪೂರ್ವದಿ ಅಸ್ಪೃಶ್ಯತೆ ಅಳಿಸಲು ಶಾಹುಟಿ ಶಾಪೆನ್ನುವ ಅಸ್ಪೃಶ್ಯನ ಗೃಹದಲ್ಲಿ ಅಂತಃಕರಣ ಪೂರ್ವದಿ ಅಸ್ಪೃಶ್ಯತೆ ಅಳಿಸಲು ಶಾಹುಟಿ ಶಾಪೆನ್ನುವ ಅಸ್ಪೃಶ್ಯನ ಗೃಹದಲ್ಲಿ ಪ್ರಜೆ ಪರಿವಾರದೊಡನೆ ಖುದ್ದು ರುಚಿಯ ಸವಿಯುತ್ತಲೀ
ತನ್ನ ಆಜ್ಞೆಯಂತೆ ತಾನೆ ನಡೆಯುತ್ತ ನಡೆಯುವಂತ ಜನಕ್ಕೆ ಸಾರುತ್ತ ನಡೆಗು ನುಡಿಗು ಹೆಸರಾದ ಬಹುಜನಕ್ಕೆ ಉಸಿರಾದ ನಡೆಗು ನುಡಿಗು ಹೆಸರಾದ ಬಹುಜನಕ್ಕೆ ಉಸಿರಾದ ರಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು ಈ ನೆಲದ ಭಾಗ್ಯವು ಮೂಲ ಜನಕ್ಕೆ ಯೋಗ್ಯವು ಈ ನೆಲದ ಭಾಗ್ಯವು ಮೂಲ ಜನಕ್ಕೆ ಯೋಗ್ಯವು ಬಹುಜನರ ಬಾಳಿಗೆ ದಾರಿ ದೀಪವು ನಮ್ಮ ಬಹುಜನರ ಬಾಳಿಗೆ ದಾರಿ ದೀಪವು ಆದರ್ಶನೀಯವು ಅನುಕರಣ ಯೋಗ್ಯವು ಛತ್ರಪತಿ ಶಾಹು ಮಹಾರಾಜರ ಜೀವನವು. ಬಂಧುಗಳೇ, ಈ ಸಂಚಿಕೆಯಲ್ಲಿ ಭಾರತ ದೇಶದ ಮಹಾನುಭಾವರನ್ನು ಕುರಿತಾದಂಥ ಅನೇಕ ಹಾಡುಗಳನ್ನು ಕೇಳಿಸ್ಕೊಂಡಿದ್ದೀವಿ. ಅಂಬೇಡ್ಕರ್ ವಾಣಿ ಅಂದ ತಕ್ಷಣ ಅದು ಅಂಬೇಡ್ಕರ್ ಹಾಡುಗಳಷ್ಟೇ ಇರಲ್ಲ, ಅಂಬೇಡ್ಕರ್ ಅವರ ತತ್ವವನ್ನು ತುಂಬಿಕೊಂಡಿರ್ತಕ್ಕಂಥ ಅನೇಕ ಮಹನೀಯರ ಹಾಡುಗಳು, ಹಾಡುಗಳೊಂದಿಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಹಾನುಭಾವರ ವಿಚಾರಗಳೊಂದಿಗೆ, ಮತ್ತಷ್ಟು ಹಾಡುಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಶರಣು ಶರಣಾರ್ಥಿ, ಜೈ ಭೀಮ್. ಓಂ ಶ್ರೀ ಗುರು ಬಸವಲಿಂಗ.